ಪೂನಂ ಪಾಂಡೆ ಅವರು ಒಬ್ಬ ಸೆಲೆಬ್ರಿಟಿ ಆಗಿದ್ದು ಒಂದು ಪ್ಲಾಟ್ಫಾರ್ಮ್ನ ತುಂಬ ಈಸಿಯಾಗಿ ತಮ್ಮ ಇಷ್ಟ ಬಂದಂಗೆ ಬಳಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನಿಸುತ್ತೆ? ನಿನ್ನೆ ಅವರು ಇನ್ನಿಲ್ಲ ಅಂತ ಸುದ್ದಿ ಹಾಕ್ಸಿದ್ರು, ಇವತ್ತು ನಾನು ಬದುಕಿದ್ದೀನಿ ಅನ್ನೋದು ಒಬ್ಬ ಸೆಲೆಬ್ರಿಟಿಯಾಗಿ. ಐ ಆಮ್ ಆ್ಯಕ್ಚುಲಿ ನಾಟ್ ವೆರಿ ಹ್ಯಾಪಿ ಬೈ ದಿಸ್. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರು ಆಯಿತು, ಒಂಚೂರು ಐ ಥಿಂಕ್ ಕೋಪನೂ ಬರುತ್ತೆ. ಬಿಕಾಸ್ ಕೆಲವೊಂದು ಸೆಲೆಬ್ರಿಟೀಸ್ ಅವ್ರು ಸಿಕ್ಕಿರುವಂಥ ಒಂದು ಫೇಮ್ ಆಗಲಿ, ಅವ್ರು ಸಿಕ್ಕಿರುವಂಥ ಒಂದು ಫೋರಮ್ ಆಗಲಿ, ಅದನ್ನು ಯುನೋ ಮಿಸ್ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಇನ್ನೊಂದು ನನ್ನ ಪರ್ಸನಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿ ಇವಾಗ ನೀವು ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀರಾ, ಓಕೆ, ಶಿ ವಾಂಟೆಡ್ ಟು ಟಾಕ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್, ತುಂಬ ಒಳ್ಳೆ ವಿಷಯ, ತುಂಬ ಐ ಥಿಂಕ್ ತುಂಬ ಕಮ್ಮಿ ನಾಲೆಜ್ ಇರುವಂಥ ಒಂದು ಫಾರ್ಮ್ ಆಫ್ ಕ್ಯಾನ್ಸರ್, ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ನಾನು ತುಂಬ ಸೋಷಿಯಲ್ ವರ್ಕ್ ಮಾಡ್ತೀನಿ, ನಾನು ಸಾಕಷ್ಟು ಫೋರಮ್ಸಲ್ಲಿ ಮಾತಾಡ್ತೀನಿ ಅಬೌಟ್ ಅ ಲಾಟ್ ಆಫ್ ವಿಮೆನ್ ರಿಲೇಟೆಡ್ ಡಿಸೀಸಸ್ ಆ್ಯಂಡ್ ವಿಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಬಟ್ ಆ ಒಂದು ಒಂದು ಪಾಯಿಂಟ್ ಕನ್ವೇ ಮಾಡಬೇಕು ಅಂದರೆ, ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ರೀತಿ ಇರುತ್ತೆ, ಒಂದು ಲಿಮಿಟೇಷನ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು. ಇವಾಗ ನೀವು ನಿಮ್ಮ ಡೆತ್ನ ನೀವು ಫೇಕ್ ಮಾಡ್ತಿದ್ದೀರಾ, ಅದಾದಮೇಲೆ ನಾನು ಬದುಕಿದ್ದೀನಿ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಿದ್ದೀರಾ, ಐ ಡೋಂಟ್ ಥಿಂಕ್ ಇಟ್ಸ್ ಎಥಿಕಲಿ ರೈಟ್. ಬಿಕಾಸ್ ನಿಜವಾಗ್ಲೂ ನನಗೆ ಪರ್ಸನಲ್ಲಾಗಿ ಅವ್ರ ಪರಿಚಯ ಇಲ್ಲ, ಆ್ಯಂಡ್ ಫಾರ್ ಮೀ ಅ ಯಂಗ್ ಗರ್ಲ್, ಶಿ ಈಸ್ ಆ್ಯಸ್ ಓಲ್ಡ್ ಆಸ್ ಐ ಆಮ್, ನಾನು ನನ್ನ ವಯಸ್ಸು 32 ಆ್ಯಂಡ್ ಶಿ ಈಸ್ ಆಲ್ಸೋ 32. ಆ್ಯಂಡ್ ವೆನ್ ಶಿ ಡೈಡ್ ಶಿ ಸೆಡ್ ದಟ್ ಯು ನೋ ಶಿ ಇನ್ಸ್ಪೈರ್ಡ್ ವೆನ್ ನ್ಯೂಸ್ ಕೇಮ್ ಔಟ್ ದಟ್ ಅವ್ರು ಡೆತ್ ಆಗಿದ್ದಾರೆ ಫಾರ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಅದ್ರ ಬಗ್ಗೆ ನಾನು ಮಾತಾಡಿದ್ದೆ, ನನಗೂ ತುಂಬ ಬೇಜಾರಾಯಿತು. ಬಿಕಾಸ್ ಇಟ್ ಈಸ್ ಅ ಫಾರ್ಮ್ ಆಫ್ ಕ್ಯಾನ್ಸರ್ ದಟ್ ಈಸ್ ನಾಟ್ ವೆರಿ ವೆಲ್ ಸ್ಪೋಕನ್ ಅಬೌಟ್ ಆರ್ ನೋನ್. ಸೊ ಆ ಒಂದು ಅವರು ಡೆತ್ ನ್ಯೂಸಿಂದ ತುಂಬ ಜನ ಕ್ಯಾನ್ಸರ್ ಫಾರ್ಮ್ ಆಫ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದರು. ಇವಾಗ ನೀವು ಇವತ್ತು ಕೂಡ ಅವರು ವಿಡಿಯೋ ಕಳಿಸಿದ್ದಾರೆ, ಶೀಸ್ ಪುಟ್ ಔಟ್ ಅ ವಿಡಿಯೋ ದಟ್ ನನಗೇನೋ ಆಗಿಲ್ಲ, ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಒಂದು ವಿಡಿಯೋ ಹಾಕ್ಕೊಂಡಿದ್ದೆ. ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ರೈಟ್ ವೇ ಆಫ್ ಯೂಸಿಂಗ್ ಅ ಪ್ಲಾಟ್ಫಾರ್ಮ್, ಸ್ಪೆಷಲಿ ಇಫ್ ಯು ಆರ್ ಅನ್ ಇನ್ಫ್ಲೂಯೆನ್ಸರ್. ಏನಾಗುತ್ತೆ, ಒಂದು ಇನ್ಫ್ಲೂಯೆನ್ಸರ್ ಆಗಿ, ಒಂದು ಸೋಷಿಯಲ್ ಮೀಡಿಯಾ ಪರ್ಸನ್ ಆಗಿ, ಅಥವಾ ಒಂದು ಆ್ಯಕ್ಟರ್ ಆಗಿ, ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಬರುತ್ತೆ ಅದು. ಆ್ಯಂಡ್ ನೀವು ಎಷ್ಟು ಪರ್ಸನಲ್ ಲೈಫ್ ಆಗಲಿ, ಸೋಷಿಯಲ್ ಲೈಫ್ ಆಗಲಿ, ಏನಾದ್ರೂ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡಿದ್ದೀರಾ ಅಥವಾ ಮಾತಾಡಬೇಕು ಅಂದರೆ ಪ್ಲೀಸ್ ಮಾತಾಡಿ. ಬಟ್ ಡೋಂಟ್ ಮಿಸ್ಯೂಸ್ ಸೋಷಿಯಲ್ ಮೀಡಿಯಾ ಫೋರಮ್ ಫಾರ್ ಕ್ರಿಯೇಟಿಂಗ್ ಅಟೆನ್ಷನ್ ಅಂತ ಅಷ್ಟೆ. ಪೂನಂ ಪಾಂಡೆ ಅವರು ಒಬ್ಬ ಸೆಲೆಬ್ರಿಟಿ ಆಗಿದ್ದು ಒಂದು ಪ್ಲಾಟ್ಫಾರ್ಮ್ನ ತುಂಬ ಈಸಿಯಾಗಿ ತಮ್ಮ ಇಷ್ಟ ಬಂದಂಗೆ ಬಳಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನಿಸುತ್ತೆ? ನಿನ್ನೆ ಅವರು ಇನ್ನಿಲ್ಲ ಅಂತ ಸುದ್ದಿ ಹಾಕ್ಸಿದ್ರು, ಇವತ್ತು ನಾನು ಬದುಕಿದ್ದೀನಿ ಅನ್ನೋದು ಒಬ್ಬ ಸೆಲೆಬ್ರಿಟಿಯಾಗಿ. ಐ ಆಮ್ ಆ್ಯಕ್ಚುಲಿ ನಾಟ್ ವೆರಿ ಹ್ಯಾಪಿ ಬೈ ದಿಸ್. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರು ಆಯಿತು, ಒಂಚೂರು ಐ ಥಿಂಕ್ ಕೋಪನೂ ಬರುತ್ತೆ. ಬಿಕಾಸ್ ಕೆಲವೊಂದು ಸೆಲೆಬ್ರಿಟೀಸ್ ಅವ್ರು ಸಿಕ್ಕಿರುವಂಥ ಒಂದು ಫೇಮ್ ಆಗಲಿ, ಅವ್ರು ಸಿಕ್ಕಿರುವಂಥ ಒಂದು ಫೋರಮ್ ಆಗಲಿ, ಅದನ್ನು ಯುನೋ ಮಿಸ್ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಇನ್ನೊಂದು ನನ್ನ ಪರ್ಸನಲ್ಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿ ಇವಾಗ ನೀವು ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀರಾ, ಓಕೆ, ಶಿ ವಾಂಟೆಡ್ ಟು ಟಾಕ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್, ತುಂಬ ಒಳ್ಳೆ ವಿಷಯ, ತುಂಬ ಐ ಥಿಂಕ್ ತುಂಬ ಕಮ್ಮಿ ನಾಲೆಜ್ ಇರುವಂಥ ಒಂದು ಫಾರ್ಮ್ ಆಫ್ ಕ್ಯಾನ್ಸರ್, ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ನಾನು ತುಂಬ ಸೋಷಿಯಲ್ ವರ್ಕ್ ಮಾಡ್ತೀನಿ, ನಾನು ಸಾಕಷ್ಟು ಫೋರಮ್ಸಲ್ಲಿ ಮಾತಾಡ್ತೀನಿ ಅಬೌಟ್ ಅ ಲಾಟ್ ಆಫ್ ವಿಮೆನ್ ರಿಲೇಟೆಡ್ ಡಿಸೀಸಸ್ ಆ್ಯಂಡ್ ವಿಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಬಟ್ ಆ ಒಂದು 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 ಪಾಯಿಂಟ್ ಕನ್ವೇ ಮಾಡಬೇಕು ಅಂದರೆ, ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ರೀತಿ ಇರುತ್ತೆ, ಒಂದು ಲಿಮಿಟೇಷನ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು. ಇವಾಗ ನೀವು ನಿಮ್ಮ ಡೆತ್ನ ನೀವು ಫೇಕ್ ಮಾಡ್ತಿದ್ದೀರಾ, ಅದಾದಮೇಲೆ ನಾನು ಬದುಕಿದ್ದೀನಿ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಿದ್ದೀರಾ, ಐ ಡೋಂಟ್ ಥಿಂಕ್ ಇಟ್ಸ್ ಎಥಿಕಲಿ ರೈಟ್. ಬಿಕಾಸ್ ನಿಜವಾಗ್ಲೂ ನನಗೆ ಪರ್ಸನಲ್ಲಾಗಿ ಅವ್ರ ಪರಿಚಯ ಇಲ್ಲ, ಆ್ಯಂಡ್ ಫಾರ್ ಮೀ ಅ ಯಂಗ್ ಗರ್ಲ್, ಶಿ ಈಸ್ ಆ್ಯಸ್ ಓಲ್ಡ್ ಆಸ್ ಐ ಆಮ್, ನಾನು ನನ್ನ ವಯಸ್ಸು 32 ಆ್ಯಂಡ್ ಶಿ ಈಸ್ ಆಲ್ಸೋ 32. ಆ್ಯಂಡ್ ವೆನ್ ಶಿ ಡೈಡ್ ಶಿ ಸೆಡ್ ದಟ್ ಯು ನೋ ಶಿ ಇನ್ಸ್ಪೈರ್ಡ್ ವೆನ್ ನ್ಯೂಸ್ ಕೇಮ್ ಔಟ್ ದಟ್ ಅವ್ರು ಡೆತ್ ಆಗಿದ್ದಾರೆ ಫಾರ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಅದ್ರ ಬಗ್ಗೆ ನಾನು ಮಾತಾಡಿದ್ದೆ, ನನಗೂ ತುಂಬ ಬೇಜಾರಾಯಿತು. ಬಿಕಾಸ್ ಇಟ್ ಈಸ್ ಅ ಫಾರ್ಮ್ ಆಫ್ ಕ್ಯಾನ್ಸರ್ ದಟ್ ಈಸ್ ನಾಟ್ ವೆರಿ ವೆಲ್ ಸ್ಪೋಕನ್ ಅಬೌಟ್ ಆರ್ ನೋನ್. ಸೊ ಆ ಒಂದು ಅವರು ಡೆತ್ ನ್ಯೂಸಿಂದ ತುಂಬ ಜನ ಕ್ಯಾನ್ಸರ್ ಫಾರ್ಮ್ ಆಫ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದರು. ಇವಾಗ ನೀವು ಇವತ್ತು ಕೂಡ ಅವರು ವಿಡಿಯೋ ಕಳಿಸಿದ್ದಾರೆ, ಶೀಸ್ ಪುಟ್ ಔಟ್ ಅ ವಿಡಿಯೋ ದಟ್ ನನಗೇನೋ ಆಗಿಲ್ಲ, ನಾನು ಈ ಒಂದು ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ಒಂದು ವಿಡಿಯೋ ಹಾಕ್ಕೊಂಡಿದ್ದೆ. ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ರೈಟ್ ವೇ ಆಫ್ ಯೂಸಿಂಗ್ ಅ ಪ್ಲಾಟ್ಫಾರ್ಮ್, ಸ್ಪೆಷಲಿ ಇಫ್ ಯು ಆರ್ ಅನ್ ಇನ್ಫ್ಲೂಯೆನ್ಸರ್. ಏನಾಗುತ್ತೆ, ಒಂದು ಇನ್ಫ್ಲೂಯೆನ್ಸರ್ ಆಗಿ, ಒಂದು ಸೋಷಿಯಲ್ ಮೀಡಿಯಾ ಪರ್ಸನ್ ಆಗಿ, ಅಥವಾ ಒಂದು ಆ್ಯಕ್ಟರ್ ಆಗಿ, ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಬರುತ್ತೆ ಅದು. ಆ್ಯಂಡ್ ನೀವು ಎಷ್ಟು ಪರ್ಸನಲ್ ಲೈಫ್ ಆಗಲಿ, ಸೋಷಿಯಲ್ ಲೈಫ್ ಆಗಲಿ, ಏನಾದ್ರೂ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡಿದ್ದೀರಾ ಅಥವಾ ಮಾತಾಡಬೇಕು ಅಂದರೆ ಪ್ಲೀಸ್ ಮಾತಾಡಿ. ಬಟ್ ಡೋಂಟ್ ಮಿಸ್ಯೂಸ್ ಸೋಷಿಯಲ್ ಮೀಡಿಯಾ ಫೋರಮ್ ಫಾರ್ ಕ್ರಿಯೇಟಿಂಗ್ ಅಟೆನ್ಷನ್ ಅಂತ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.